ವೈದ್ಯೋ ನಾರಾಯಣೋ ಹರಿ ಎಂಬ ಮಾತಿಗೆ ಜನಪ್ರಿಯ ಆಸ್ಪತ್ರೆ ಒಂದು ನಿದರ್ಶನವಾಗಿ ನಿಲ್ಲುತ್ತೆ. ರೋಗಿಗಳು ಯಾವುದೇ ಹಣಕಾಸಿನ ಭಯವಿಲ್ಲದೆ ಜನಪ್ರಿಯ ಆಸ್ಪತ್ರೆಗೆ ಧೈರ್ಯವಾಗಿ ಬರಬಹುದು. ಇಲ್ಲಿ ಮುಖ್ಯವಾಗಿ ಆರ್ಥಿಕವಾಗಿ ರೋಗಿಗಳು ಬಲಹೀನರಾಗಬಾರದು ಎಂಬ ದೃಷ್ಟಿಕೋನದಲ್ಲಿ ಎಲ್ಲಾ ರೀತಿಯ ವಿಮೆಗಳ ಸೌಲಭ್ಯವನ್ನು ಕಲ್ಪಿಸಲಾಗಿದೆ. ಹೆಸರಲ್ಲೇ ಜನಪ್ರಿಯತೆಯನ್ನು ಗಳಿಸಿಕೊಂಡಿರುವ ಜನಪ್ರಿಯ ಆಸ್ಪತ್ರೆ ಹಾಸನದಲ್ಲಿ ಜನರಿಗೆ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಗಳನ್ನು ನೀಡುತ್ತಾ ಸುಮಾರು 12 ವರ್ಷಗಳಿಂದ ಕಾರ್ಯಾಚರಿಸುತ್ತಿದೆ. ಮಲ್ಟಿ ಸ್ಪೆಷಾಲಿಟಿ ಜನಪ್ರಿಯ ಆಸ್ಪತ್ರೆಯ ಮುಖ್ಯಸ್ಥರಾದ ಅಬ್ದುಲ್ ಬಶೀರ್ ವಿಕೆಯವರ ಮುಂದಾಳತ್ವದಲ್ಲಿ ಅದೆಷ್ಟೋ ಕಷ್ಟಕರವಾದ ಶಸ್ತ್ರಚಿಕಿತ್ಸೆಗಳು ಯಶಸ್ವಿಯಾದ ಉದಾಹರಣೆಗಳಿವೆ. ಈಗಾಗಲೇ ಜನಪ್ರಿಯ ಎಂಬ ಹೆಸರಿನಲ್ಲಿ ಪ್ರೈವೇಟ್ ಸ್ಕೂಲ್, ಆಡಿಟೋರಿಯಂಗಳನ್ನು ನಡೆಸುತ್ತಿರುವ ಇವರು ಆಸ್ಪತ್ರೆಯನ್ನು ಕೂಡ ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅಬ್ದುಲ್ ಬಶೀರ್ ಅವರು ತಮ್ಮ ಹುಟ್ಟೂರಿನಲ್ಲಿ ಆಸ್ಪತ್ರೆಯನ್ನ ಆರಂಭಿಸಬೇಕು ಎಂಬ ಕನಸನ್ನ ಹೊತ್ತಿದ್ರಂತೆ. ಅದರಂತೆ ಜನಪ್ರಿಯ ಆಸ್ಪತ್ರೆಯ 2ನೇ ಶಾಖೆ ಇದೇ ಬರುವ ಸೆಪ್ಟೆಂಬರ್ 29ರಂದು ಮಂಗಳೂರಿನ ಪಡೀಲ್ನಲ್ಲಿ ಲೋಕಾರ್ಪಣೆಗೊಳ್ಳಲಿದೆ. ಈ ಬಗ್ಗೆ ಡಾಕ್ಟರ್ ಕೀರಜ್ ಪಾರ್ತಿಪಾಡಿ ಮಾಹಿತಿ ನೀಡಿದ್ದಾರೆ. ಜನಪ್ರಿಯ ಫೌಂಡೇಶನ್ ಇದರ ಸಮೂಹ ಸಂಸ್ಥೆಯಾಗಿ ಜನಪ್ರಿಯ ಆಸ್ಪತ್ರೆ ಇದೀಗ ಮಂಗಳೂರಿನ ಪಡೀಲ್ನಲ್ಲಿ ಸೇವೆಯನ್ನು ನೀಡಲು ತಯಾರಾಗಿದ್ದೇವೆ. ಸುಮಾರು 10-12 ವರ್ಷದಿಂದ ಜನಪ್ರಿಯ ಆಸ್ಪತ್ರೆ ಎಂಬ ಹೆಸರಿನಲ್ಲಿ ಹಾಸನದ ಸುತ್ತಮುತ್ತ ಜನರಿಗೆ ವೈದ್ಯಕೀಯ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ನೀಡ್ತಾ ಬಂದಿದ್ದಾರೆ. ಸೊ ಇದರ ರೂವಾರಿ ಡಾಕ್ಟರ್ ಅಬ್ದುಲ್ ಬಶೀರ್ ವಿಕೆ, ಪ್ರಖ್ಯಾತ ಕಿರುಮತ್ತು ಮೂಳೆ ತಜ್ಞರು. ಸುಮಾರು 25-30 ವರ್ಷದಿಂದ ಹಾಸನದಲ್ಲಿ ಸೇವೆಯನ್ನು ನೀಡ್ತಾ ಬಂದಿದ್ದಾರೆ. ಆ ಒಂದು ಆಸ್ಪತ್ರೆ ಹಾಸನದಲ್ಲಿ ಸಾವಿರಾರು ಜನರಿಗೆ, ಸುತ್ತಮುತ್ತಲಿನ ಎಲ್ಲ ಹಾಸನ ಜಿಲ್ಲೆಯ ಜನರಿಗೆ ಭಾರಿ ಅನುಕೂಲತೆಯನ್ನು ನೀಡಿದೆ. ಹಾಗೆ ಡಾಕ್ಟರ್ ಅಬ್ದುಲ್ ಬಶೀರ್ ವಿಕೆ ಚೇರ್ಮನ್ ಅವರ ಕನಸಿನಂತೆ ತಮ್ಮ ಹುಟ್ಟೂರಲ್ಲೂ ಕೂಡ ಜನಪ್ರಿಯ ಆಸ್ಪತ್ರೆಯ ಇನ್ನೊಂದು ಬ್ರಾಂಚ್ ಅನ್ನು ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಜನಪ್ರಿಯ ಆಸ್ಪತ್ರೆ ಮಂಗಳೂರಿನಲ್ಲಿ ತಲೆ ಎತ್ತಿ ನಿಂತಿದೆ. ಜನಪ್ರಿಯ ಫೌಂಡೇಶನ್ ಸಮೂಹ ಸಂಸ್ಥೆಯಾಗಿ ಜನಪ್ರಿಯ ಆಸ್ಪತ್ರೆಯು ಮಂಗಳೂರಿನಲ್ಲಿ ಸೇವೆಯನ್ನು ನೀಡಲು ಸಜ್ಜಾಗಿ ನಿಂತಿದ್ದು ಸುಮಾರು 12 ವರ್ಷಗಳಿಂದ ಹಾಸನದ ಜನತೆಗೆ ಅತ್ಯಾಧುನಿಕ ಗುಣಮಟ್ಟದಲ್ಲಿ ನಗುಮುಖದ ಸೇವೆಗಳನ್ನು ನೀಡುತ್ತಿದೆ. ಆಸ್ಪತ್ರೆಯನ್ನ ಉದ್ಯಮವಾಗಿ ಬಳಸಿಕೊಳ್ಳದೆ ರೋಗಿಗಳಿಗೆ ಆರ್ಥಿಕವಾಗಿ ಸಮಸ್ಯೆಯಾಗಬಾರದು ಎಂಬ ನಿಟ್ಟಿನಲ್ಲಿ ವಿಮಾ ಯೋಜನೆ, ಸರ್ಕಾರಿ ವಿಮೆ ಯೋಜನೆಗಳಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ದುಡ್ಡಿನ ಕಾರಣದಿಂದಾಗಿ ಯಾವುದೇ ರೋಗಿಗಳು ಆರೋಗ್ಯ ಸೇವೆಯಿಂದ ವಂಚಿತರಾಗಬಾರದು ಎಂಬ ಸದುದ್ದೇಶದಿಂದ ಇಂತಹ ಒಂದು ಮಾನವೀಯ ಕಾರ್ಯವನ್ನು ಕೂಡ ಈ ಜನಪ್ರಿಯ ಆಸ್ಪತ್ರೆ ಮಾಡ್ತಾ ಇದೆ. ಸೆಪ್ಟೆಂಬರ್ 29ರಂದು ಮಂಗಳೂರಿನ ಪಾಟೀಲ್ನಲ್ಲಿ ಆರಂಭಗೊಳ್ಳುವ ಜನಪ್ರಿಯ ಆಸ್ಪತ್ರೆಯನ್ನ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ರುದ್ರಪ್ಪ ಪಾಟೀಲ್, ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್, ಮಂಗಳೂರು ಶಾಸಕ ವೇದವ್ಯಾಸ್ ಕಾಮತ್ ಲೋಕಾರ್ಪಣೆಗೊಳಿಸಲಿದ್ದಾರೆ. ಇದೀಗ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒಳಗೊಂಡು ಜನರಿಗೆ ಕೈಗೆಟಕುವ ರೀತಿಯಲ್ಲಿ, ಕೈಗೆಟಕುವ ದರದಲ್ಲಿ ಎಲ್ರಿಗೂ ವೈದ್ಯಕೀಯ ಸೇವೆ ಸಿಗ್ಲಿ ಅನ್ನೋ ಒಂದು ಭಾವನೆಯಿಂದ ಈ ಒಂದು ಸಂಸ್ಥೆಯನ್ನು ಪ್ರಾರಂಭಿಸ್ತೇವೆ. ನಾವು ಪಾಲಿಸ್ತಾ ಬಂದಿರುವಂತ ಒಂದೇ ಒಂದು ಧ್ಯೇಯ ಅದೇ ನಮ್ಮನ್ನ ಇದುವರೆಗೂ ಇಷ್ಟು ಮಟ್ಟಕ್ಕೆ ನಾವು ಅದರಲ್ಲಿ ಯಶಸ್ಸು ಕಾಣಲು ಸಾಧ್ಯ ಆಗಿದ್ದು. ಹಾಸನದಲ್ಲೂ ಕೂಡ ಯಾವುದೇ ರೀತಿಯ ಜನರು ಬರಲಿ, ಯಾವುದೇ ರೀತಿಯ ಅವರ ಆರ್ಥಿಕತೆಗೆ ಎಂಥ ರೀತಿಯ ಆರ್ಥಿಕತೆನೇ ಇರಲಿ, ಅವರಿಗೆ ದುಡ್ಡಿನ ವಿಷಯದಲ್ಲಿ ಯಾರು ಕೂಡ ಚಿಕಿತ್ಸೆ ಸಿಗದೆ ಹೊರಗೆ ಹೋಗಬಾರದು ಅನ್ನೋ ಒಂದು ನಿಟ್ಟಿನಲ್ಲಿ ವೈದ್ಯಕೀಯ ಸೇವೆಯನ್ನು ನೀಡ್ತಾ ಬಂದಿದ್ದೇವೆ. ಅದಕ್ಕೋಸ್ಕರ ಎಲ್ಲಾ ರೀತಿಯ ನಾವು ವಿಮಾ ಯೋಜನೆಗಳನ್ನು ಕೂಡ ನಾವು ಎಲ್ಲಾ ಕಂಪನಿ ಜೊತೆಗೂ ಸರ್ಕಾರಿ ವಿಮೆ ಯೋಜನೆಗಳನ್ನು ಕೂಡ ನಾವು ಇಲ್ಲಿ ಎಲ್ಲಾ ರೋಗಿಗಳ ಅನುಕೂಲ ಆಗುವಂತ ರೀತಿಯಲ್ಲಿ ನಾವು ಅದನ್ನ ಕೊಡಲಿದ್ದೇವೆ. ಇದೇ 29ನೇ ತಾರೀಕು ಭಾನುವಾರ ಮಂಗಳೂರಿನ ಪಡೀಲ್ನಲ್ಲಿ ಜನಪ್ರಿಯ ಆಸ್ಪತ್ರೆ 2ನೇ ಶಾಖೆಯು ಮಂಗಳೂರಿನ ಪಡೀಲ್ನಲ್ಲಿ ಶುಭಾರಂಭಗೊಳ್ಳಲಿದೆ. ಇದನ್ನ ಮಾನ್ಯ ವೈದ್ಯಕೀಯ ಸಚಿವರಾದಂತಹ ಶರಣ್ ಪ್ರಕಾಶ್ ಪಾಟೀಲ್ರವರು ಹಾಗೆ ನಮ್ಮೆಲ್ಲರ ನೆಚ್ಚಿನ ವಿಧಾನಸಭಾ ಸ್ಪೀಕರ್ ಶ್ರೀ ಯುಟಿ ಖಾದರ್ ಹಾಗೂ ನಮ್ಮ ನೆಚ್ಚಿನ ಶಾಸಕರಾದಂತ ಶ್ರೀ ವೇದವ್ಯಾಸ್ ಕಾಮತ್ರವರು ಇದನ್ನ ನೆರವೇರಿಸಿದ್ದಾರೆ. ಹಾಗೆ ಅನೇಕ ಗಣ್ಯರು, ಗಣ್ಯ ವ್ಯಕ್ತಿಗಳು ಹಾಗೂ ಊರಿನ ಪ್ರಮುಖರು, ಹಿತೈಷಿಗಳು ಹಾಗೂ ಎಲ್ಲ ಬಂಧು ಮಿತ್ರರು ಸೇರಿ ನಮಗೆ ಶುಭ ಹಾರೈಸಲಿದ್ದಾರೆ.
ತಮ್ಮೆಲ್ಲರ ಸಹಕಾರ ಸಹಾಯವನ್ನು ನಾವು ಈ ಮೂಲಕ ಕೋರ್ತಾ ಇದ್ದೇವೆ. ಒಟ್ಟಾರೆಯಾಗಿ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಒಂದಾದ ಜನಪ್ರಿಯ ಆಸ್ಪತ್ರೆ ಕರಾವಳಿ ಸೇರಿದಂತೆ ಸುತ್ತಮುತ್ತಲಿನ ಜನತೆಗೆ ಕೈಗೆಟಕುವ ದರದಲ್ಲಿ ಆರೋಗ್ಯ ಸೇವೆಗಳನ್ನು ನೀಡಲು ತಲೆ ಎತ್ತಿ ನಿಂತಿದೆ.